ಹಿಡಿದು ಟಾಲಿವುಡ್ ಕಾಲಿವುಡ್ ಬಾಲಿವುಡ್ನ ಸಿನಿಲೋಕದ ಕಲರ್ಫುಲ್ ಸುದ್ದಿ, ಜೊತೆಗೆ ಗಲ್ಲಿ ಗಲ್ಲಿಯ ಗಾಸಿಪ್ಗಳ ಮೂಲಕ ಸಖತ್ ಎಂಟರ್ಟೈನ್ಮೆಂಟ್ ಕೊಡೋ ಸ್ಪೆಷಲ್ ಕಾರ್ಯಕ್ರಮ ಸಿನಿ ನ್ಯೂಸ್ಗೆ ಸ್ವಾಗತ. ನಾನು ಕಾವ್ಯ. ಕೊರೋನಾದಿಂದ ಸಾಕಷ್ಟು ಜನರು ಸಂಕಷ್ಟಕ್ಕೆ ಸಿಲುಕಿದ್ದು ಹಲವಾರು ಸೆಲೆಬ್ರಿಟಿಗಳು ತಮ್ಮ ಕೈಲಾದಷ್ಟು ಹಣವನ್ನ ಪಿಎಂ ಫಂಡ್ಗೆ ಕೊಡ್ತಿದ್ದಾರೆ. ಹಾಗೆಯೇ ಇದೀಗ ಕೊರೋನಾದಿಂದ ಬಳಲುತ್ತಿರುವವರಿಗೆ ಕಿಚ್ಚ ಸುದೀಪ್ ಚಾರಿಟೇಬಲ್ ಟ್ರಸ್ಟ್ ಸಹಾಯ ಮಾಡಲು ಮುಂದೆ ಬಂದಿದೆ. ಕಳೆದ ವರ್ಷದಿಂದ ಕೊರೋನಾ ಸಂದರ್ಭದಲ್ಲಿ ನೆರವು ನೀಡಿಕೊಂಡು ಬಂದಿದೆ ಕಿಚ್ಚ ಚಾರಿಟೇಬಲ್ ಟ್ರಸ್ಟ್. ಫುಡ್ ಕಿಟ್, ಮಾಸ್ಕ್ ನೀಡಿದ್ದ ಕಿಚ್ಚ, ಹೀಗೆ ಅಗತ್ಯ ಇರುವ ವಸ್ತುಗಳನ್ನ ನೀಡಿದ್ದು ಈ ವರ್ಷ ಉಚಿತ ಆಕ್ಸಿಜನ್ ಬೆಡ್ ಮತ್ತು ಲಸಿಕೆಯನ್ನ ನೀಡಲು ಮುಂದಾಗಿದ್ದಾರೆ. ಕಳೆದ 4 ವರ್ಷದಿಂದ ಸಮಾಜಮುಖಿ ಕೆಲಸ ಮಾಡಿಕೊಂಡು ಬಂದಿದ್ದ ಕಿಚ್ಚ ಕಳೆದ 2 ವರ್ಷದಿಂದ ನಿರಂತರ ಸೇವೆ ಮಾಡಿಕೊಂಡು ಬಂದಿದೆ. ಕಿಚ್ಚ ಸುದೀಪ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪ್ರೇರಣೆಯ ಕೆಲಸ ನಡೆದಿದೆ. ಜನರು ಸಂಕಷ್ಟಕ್ಕೆ ಧಾವಿಸಿದ ಕಿಚ್ಚ ಸುದೀಪ್ ಚಾರಿಟೇಬಲ್ ಸೊಸೈಟಿ ಆಕ್ಸಿಜನ್ ಪೂರೈಕೆ ಮಾಡಿದೆ. ಪ್ರತಿನಿತ್ಯ 300 ಆಕ್ಸಿಜನ್ ಸಿಲಿಂಡರ್ ಉಚಿತವಾಗಿ ಸೊಸೈಟಿ ವಿತರಣೆ ಮಾಡುತ್ತಿದ್ದಾರೆ. ಅಗತ್ಯವಿರುವ ಆಸ್ಪತ್ರೆ ಹಾಗೂ ರೋಗಿಗಳಿಗೆ ಆಕ್ಸಿಜನ್ ಸಿಲಿಂಡರ್ ವ್ಯವಸ್ಥೆ ಮಾಡಿಕೊಡಲಾಗುತ್ತಿದೆ. ಬೆಂಗಳೂರಿನ ಸರ್ಕಾರಿ ವೈದ್ಯರ ಸಂಪರ್ಕದ ಮೂಲಕ ಈಗಾಗಲೇ 300 ಆಕ್ಸಿಜನ್ ಸಿಲಿಂಡರ್ ನೀಡಲಾಗಿದೆ. ಬುಧವಾರ ಮತ್ತೊಂದು ಹಂತದಲ್ಲಿ ಸಿಲಿಂಡರ್ಗಳ ವ್ಯವಸ್ಥೆಯನ್ನ ಟ್ರಸ್ಟ್ ಮಾಡಿದೆ. ಇನ್ನು ಕೊರೋನಾ ಪೀಡಿತರ ನೆರವಿಗೆ ಧಾವಿಸುತ್ತಿರುವ ಸೊಸೈಟಿ ಪ್ರತಿ ಮನೆಯೂ ಮೊದಲಿನಂತೆ ಆಗ್ಬೇಕೆಂಬ ಧ್ಯೇಯ ಇಟ್ಕೊಂಡು ಕೆಲಸ ಮಾಡುತ್ತಿದೆ ಎಂದು ಕಿಚ್ಚ ಟ್ರಸ್ಟ್ ತಿಳಿಸಿದೆ. ಹಲವಾರು ಜನ ಕೊರೋನಾ ಸಂಕಷ್ಟದಲ್ಲಿರುವ ಜನರಿಗೆ ಸಹಾಯ ಮಾಡಲು ಧಾವಿಸುತ್ತಿದ್ದಾರೆ. ಆದ್ರೆ ಕೊರೋನಾ ಬಾರದಂತೆ ತಡೆಯಲು ಹೋರಾಡುತ್ತಿರುವ ಕೊರೋನಾ ವಾರಿಯರ್ಸ್ಗಳಾದ ಪೊಲೀಸ್ ಪಡುತ್ತಿರುವ ಕಷ್ಟ ಯಾರಿಗೂ ಗೊತ್ತಿಲ್ಲ. ಆದ್ರೆ ರಾಗಿಣಿ ಪೊಲೀಸರಿಗೆ ಆಹಾರದ ವ್ಯವಸ್ಥೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿ 5 ತಿಂಗಳ ನಂತರ ಹೊರಬಂದ ರಾಗಿಣಿ ಎಲ್ಲ ಕಹಿ ಘಟನೆ ಮರೆತು ಹೊಸ ಜೀವನ ಪ್ರಾರಂಭಿಸಲು ರಾಗಿಣಿ ಜೈಲಿನಿಂದ ಬಂದ ನಂತರ ತಮ್ಮ ಸಹಜ ಜೀವನಕ್ಕೆ ಮರಳಿದ್ದಾರೆ. ಇನ್ನು ಎಂದಿನಂತೆ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ಈ ಹಿಂದೆ ಅಂದ್ರೆ ಕಳೆದ ವರ್ಷ ಕೊರೋನಾ ಮೊದಲ ಅಲೆ ಆರಂಭವಾದಾಗ ರಾಜ್ಯದಲ್ಲಿ ಲಾಕ್ಡೌನ್ ಮಾಡಲಾಗಿತ್ತು. ಆಗ್ಲೂ ರಾಗಿಣಿ ದ್ವಿವೇದಿ ಸಂಕಷ್ಟದಲ್ಲಿರುವವರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ರು. ಈಗಲೂ ಸಹ ಲಾಕ್ಡೌನ್ ನಲ್ಲಿ ನಿರಾಶ್ರಿತರಿಗೆ ಆಹಾರ ನೀಡುತ್ತಿದ್ದಾರೆ ರಾಗಿಣಿ. ಕಳೆದ ವರ್ಷ ಸಹ ಲಾಕ್ಡೌನ್ ವೇಳೆ ಸಂಕಷ್ಟದಲ್ಲಿದ್ದವರಿಗೆ ಆಹಾರದ ಕಿಟ್ ಹಾಗೂ ಊಟದ ವ್ಯವಸ್ಥೆ ಮಾಡಿಸಿದ್ರು ರಾಗಿಣಿ. ಈ ಬಾರಿಯೂ ಎಲ್ಲರೂ ಆಕ್ಸಿಜನ್ಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದ್ರೆ ರಾಗಿಣಿ ಹಸಿವಿನಿಂದ ಬಳಲುತ್ತಿರುವ ಕೆಲವರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ನಿನ್ನೆಯಿಂದ ನಿರಾಶ್ರಿತರಿಗೆ ಆಹಾರ ಪೊಟ್ಟಣಗಳನ್ನ ನೀಡುತ್ತಿರುವ ನಟಿ 100 ಮಂದಿ ನಿರಾಶ್ರಿತರಿಗೆ ಆಹಾರ ನೀಡಿದ್ದಾರೆ. ಆಕ್ಸಿಜನ್ ಪೂರೈಕೆಗೆ ಹೆಚ್ಚು ಒತ್ತು ನೀಡಿ ಸಾಕಷ್ಟು ಜನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಆದ್ರೆ ಆಹಾರವಿಲ್ಲದೆ ಬಳಲುತ್ತಿರುವ ಕೆಲ ನಿರಾಶ್ರಿತರಿಗೆ ಇದೀಗ ಸಹಾಯ ಮಾಡಲು ರಾಗಿಣಿ ಮುಂದಾಗಿದ್ದಾರೆ. ಇನ್ನು ಹಗಲು ರಾತ್ರಿ ಎನ್ನದೆ ಕೆಲಸ ಮಾಡುತ್ತಿರುವ ಕೊರೋನಾ ವಾರಿಯರ್ಸ್ಗೆ ಪೊಲೀಸರಿಗೂ ರಾಗಿಣಿ ಊಟದ ವ್ಯವಸ್ಥೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಇನ್ನು ಬ್ಯಾರಿಕೇಡ್ ಹಾಕಿ ಚೆಕ್ ಪೋಸ್ಟ್ ನಲ್ಲಿ ಬಂದೋಬಸ್ತ್ ನಲ್ಲಿರುವ ಸುಮಾರು 800 ಮಂದಿ ಪೊಲೀಸರಿಗೆ ನಟಿ ರಾಗಿಣಿ ಆಹಾರ ಪೂರೈಕೆ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸಿನಿ ನ್ಯೂಸ್ ನಲ್ಲಿ ಈಗ ಸಿನಿ ಎಕ್ಸ್ಪ್ರೆಸ್. ದೇಶಾದ್ಯಂತ ಕೊರೋನಾ 2ನೇ ಅಲೆ ವ್ಯಾಪಕವಾಗಿ ಹಬ್ಬುತ್ತಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ದಿನನಿತ್ಯ 20,000 ಅಧಿಕ ಕೊರೋನಾ ಪ್ರಕರಣಗಳು ಪತ್ತೆಯಾಗುತ್ತಿವೆ. ಈ ಮಧ್ಯೆ ದೀಪಿಕಾ ಪಡುಕೋಣೆ ಕುಟುಂಬಕ್ಕೂ ಕೊರೋನಾ ಸೋಂಕು ತಗುಲಿದೆ. ಮುಂಬೈನಲ್ಲಿದ್ದ ದೀಪಿಕಾ ಮತ್ತು ಪತಿ ನಟ ರಣವೀರ್ ಸಿಂಗ್ ಅಲ್ಲಿ ಕೊರೋನಾ ಹೆಚ್ಚಾದ ಕಾರಣ, ಜೊತೆಗೆ ಶೂಟಿಂಗ್ ಕೂಡ ಇಲ್ಲದೆ ಇರುವುದರಿಂದ ಕಳೆದ ತಿಂಗಳು ಬೆಂಗಳೂರಿಗೆ ಬಂದಿದ್ರು. ಒಂದಷ್ಟು ಕಾಲ ಕುಟುಂಬದ ಜೊತೆಗೆ ಸಮಯ ಕಳೆಯುವುದು ಅವರ ಉದ್ದೇಶವಾಗಿತ್ತು. ಆದ್ರೆ ಈಗ ರಣವೀರ್ ಹೊರತುಪಡಿಸಿ ಕುಟುಂಬಸ್ಥರಿಗೆ ಕೊರೋನಾ ಸೋಂಕು ತಗುಲಿರುವುದು ಆತಂಕ ಮೂಡಿಸಿದೆ. ಅಭಿನಯ ಚಕ್ರವರ್ತಿ ಕನ್ನಡವಲ್ಲದೆ ಪರಭಾಷೆಯಲ್ಲೂ ತಮ್ಮ ಚಾಪು ಮೂಡಿಸಿದ್ದು ಈಗ ಸೈರಾ ನರಸಿಂಹರೆಡ್ಡಿ, ಪುಲಿ ಹಾಗೂ ಬಾಹುಬಲಿ ಸಿನಿಮಾದಲ್ಲೆಲ್ಲ ವಿಲ್ಲನ್ ಆಗಿ ಮಿಂಚಿರುವ ಸುದೀಪ್ ಇದೀಗ ಮತ್ತೊಂದು ತಮಿಳಿನ ಸಿನಿಮಾದಲ್ಲಿ ಸಹಿ ಮಾಡಿದ್ದಾರೆ. ಹೌದು, ಶಂಕರ್ ನಿರ್ದೇಶನದ ರಾಮ್ ಚರಣ್ ಅಭಿನಯದ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಸುದೀಪ್ ವಿಲ್ಲನ್ ಆಗಿ ನಟಿಸುವುದು ಬಹುತೇಕ ಖಚಿತವಾಗಿದೆ. ಇನ್ನು ಕಿಚ್ಚನ ಜೊತೆ ಡೈರೆಕ್ಟರ್ ಶಂಕರ್ ಮಾತುಕತೆ ನಡೆಸಿದ್ದು ಲಾಕ್ಡೌನ್ ಇರುವ ಕಾರಣ ಫೈನಲ್ ಡಿಸಿಷನ್ ತಡವಾಗುತ್ತಿದೆ ಎನ್ನಲಾಗಿದೆ. ಹಿಂಸಾಚಾರಕ್ಕೆ ಹಾಗೂ ದೌರ್ಜನ್ಯಕ್ಕೆ ಪುಷ್ಟಿ ಕೊಡುವಂತೆ ಟ್ವೀಟ್ ಮಾಡುವವರ ವಿರುದ್ಧ ಅಕೌಂಟ್ಗಳನ್ನ ನಿಷ್ಕ್ರಿಯಗೊಳಿಸುವುದಾಗಿ ಟ್ವಿಟರ್ ಮೂಲ ಸಂಸ್ಥೆಯಿಂದ ಹೇಳಿದ್ರು. ಹಾಗೆಯೇ ಬಾಲಿವುಡ್ ನಟಿ ಕಂಗನಾ ರಣಾವತ್ ಅವರ ಟ್ವಿಟರ್ ಖಾತೆಯನ್ನ ಶಾಶ್ವತವಾಗಿ ನಿಷ್ಕ್ರಿಯಗೊಳಿಸಲಾಗಿದೆ. ಈ ಕುರಿತು ಕಂಗನಾ, ಬೇರೆ ವೇದಿಕೆಯಲ್ಲಿ ನನ್ನ ಧ್ವನಿ ಎತ್ತಿವೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಟ್ವಿಟರ್ ಮಂದಿ ಅಮೆರಿಕನ್ನರು ಅಂತ ಸಾಬೀತುಪಡಿಸಿದೆ. ಬಿಳಿ ಜನರು ಕಂದು ಬಣ್ಣದವರನ್ನ ಗುಲಾಮರನ್ನಾಗಿ ಮಾಡಿಕೊಂಡು ನೀವು ಏನ್ ಮಾಡ್ಬೇಕು, ಏನು ಹೇಳ್ಬೇಕು, ಏನು ಯೋಚಿಸ್ಬೇಕು ಅಂತ ಹೇಳಲು ಇಷ್ಟಪಡ್ತಾರೆ.
ಸಿನಿಮಾ ರೂಪದಲ್ಲಿ ನನ್ನ ಧ್ವನಿ ಎತ್ತಲು ನನಗೆ ಸಾಕಷ್ಟು ವೇದಿಕೆ ಇದೆ. ಈ ದೇಶದಲ್ಲಿ ಯಾರಿಗೆ ಹಿಂಸೆ ದೌರ್ಜನ್ಯ ಸಿಕ್ಕಿದೆಯೋ ಅವರಿಗೆ, ಗುಲಾಮತನದಲ್ಲಿ ಬದುಕುತ್ತಿರುವವರಿಗೆ ನನ್ನ ಹೃದಯ ಸಹ ಮಿಡಿಯುತ್ತಿರುತ್ತದೆ ಎಂದು ಕಂಗನಾ ರಣಾವತ್ ಹೇಳಿದ್ದಾರೆ. ಕೆಜಿಎಫ್ ಟೂ ಬಳಿಕ ನಟ ಯಶ್ ಅವರ ಮುಂದಿನ ಸಿನಿಮಾ ಯಾವುದು ಎಂಬ ಕುತೂಹಲ ಅಭಿಮಾನಿಗಳಲ್ಲಿ ಮೂಡಿತ್ತು. ಇದೀಗ ಈ ಬಗ್ಗೆ ಸುಳಿವು ಸಿಕ್ಕಿದ್ದು, ಯಶ್ ಮುಂದಿನ ಸಿನಿಮಾವನ್ನ ಜೀ ಸಿನಿಮಾ ನಿರ್ಮಿಸಲಿದೆ ಎಂಬ ಮಾಹಿತಿ ಇದೀಗ ಲಭ್ಯವಾಗಿದೆ. ಕನ್ನಡದಲ್ಲಿ ಸೆಟ್ಟೇರಲಿರುವ ಪ್ಯಾನ್ ಇಂಡಿಯಾ ಸಿನಿಮಾಗೆ ಮೊದಲ ಬಾರಿಗೆ ಜೀ ಸಿನಿಮಾಸ್ ಬಂಡವಾಳ ಹೂಡುತ್ತಿದೆ. ಇದಕ್ಕೆ ಕಾರಣ ಕೆಜಿಎಫ್ ಸಿನಿಮಾ ಯಶಸ್ಸು ಹಾಗೂ ನ್ಯಾಷನಲ್ ಸ್ಟಾರ್ ಆಗಿ ಹೊರಹೊಮ್ಮಿರುವ ಯಶ್ ಎನ್ನಲಾಗಿದೆ. ಮಾತ್ರವಲ್ಲದೆ ನರ್ತನ ಸಹ ಮಫ್ತಿ ಸಿನಿಮಾ ಮೂಲಕ ಗೆಲುವು ಕಂಡ ನಿರ್ದೇಶಕರಾಗಿದ್ದು, ಹೀಗಾಗಿ ಜೀ ಸಿನಿಮಾಸ್ ಬಂಡವಾಳ ಹೂಡಲು ಮುಂದೆ ಬಂದಿದೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಇದಾಗಿದೆಯೋ ದಿನ ಸಿನಿ ನ್ಯೂಸ್ ನೋಡ್ತಾ ಇರಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.